ಇಂದು ನಿನ್ನ ಮನೆಯಲ್ಲಿ ಅನಾಹುತದ ಆತಂಕ ಕೂಡ ನಡೆಯುತ್ತದೆ. ಆದರೆ ನಿಮ್ಮ ಮಾತಿನ ಅರ್ಥ ಗಾಯತ್ರಿ, ನನ್ನ ಮಾತಿನ ಅರ್ಥವನ್ನು ನೀನು ವ್ಯರ್ಥವಾಗಿ ತಿಳಿದುಕೊಂಡನು. ಅನಾಹುತವಾಗಿ ಕರ್ತವ್ಯವನ್ನು ಪಾಲಿಸಿದ ಹಾಗೆ ಹೋದವನೇ ಈ ನಾಯಕರು. ನೋಡಿ ನಾಯಕರೇ, ನೀವೇನು ಮಾತನಾಡ್ತಾ ಇದ್ದೀರಂತ ನನಗೊಂದೂ ಅರ್ಥವಾಗ್ತಾ ಇಲ್ಲ. ನನ್ನ ಮಗ ಮೈಲಾರಾಮ್ ಮನೆಯಲ್ಲಿಲ್ಲ, ಅವನು ಬಂದ ನಂತರ ಅವನ ಜೊತೆನೇ ಮಾತನಾಡಿ. ಮಗ ಮೈಲಾರಾಮ್ರಿ, ನಿನ್ನ ಮಗ ಹೋದದ್ದನ್ನ ತಾಯಿಸಿ ಬಂದಿದ್ದಾರೆ. ಹೊತ್ತು ಮುಗಿದ ಹೇಳಿ ನಾಯಕರೇ, ಗಂಡನನ್ನು ಕಳೆದುಕೊಂಡ ಈ ನಡು ವಯಸ್ಸಿನ ನಟನೆಯ ನಾರಿಯನ್ನು ಎಳೆದುಕೊಂಡು ಹೋಗಲು ಇಲ್ಲ, ನಿಂತ ಜಾಗದಲ್ಲಿ ಇವಳ ಬಟ್ಟೆಯನ್ನು ಬೆಚ್ಚಿ ಬೆತ್ತಲೆ ಆಗಿ ನಿಲ್ಲದಿರು. ಪತ್ರ, ನೀನು ಹೋಗಿ ಇವಳ ಮನೆಗೆ ಬೀಗ ಹಾಕು. ಇವಳು ಎಷ್ಟೇ ಕಿರ್ಚಾಡಿದರೂ ಒಳಗಡೆ ಯಾರಿಗೂ ಪ್ರವೇಶ ಮಾಡಬೇಡ. 20 ವರ್ಷಗಳಿಂದ ಕಾಮದಾಹದಿಂದ ಹಸಿದಿರುವ ಈ ನಾಯಿಗೆ ಕಾಮದ ಸುತ್ತ ನೆಟ್ಟು ಚಿತ್ತ ಕೊಟ್ಟು ನೋಡುವೆ ಇವಳ ಬೆತ್ತಲೆಯ ದೇಹವನ್ನು. ಆಯ್ತು ನಾಯಕರೇ, ನೀವು ಬೇಗ ಹೋಗಿ ನಿಮ್ಮ ಕೆಲಸ ಮಾಡಿ. ಒಳಗಡೆ ಎಂತ ಬಲಶಾಲಿ ಬರಲು ಪ್ರಸ್ತರು, ಅವನನ್ನು ಗೊತ್ತಿಕೊಳ್ಳುತ್ತೇನೆ. ಬಾಗಿಲಿ ನನ್ನ ರಾಗಿಣಿ, 25 ವರ್ಷಗಳ ಕಾಲ ಸುಖ ಪಡೆಯಲ ನಿನ್ನ ದೇಹಕ್ಕೆ ಈ ಅನ್ನ ತಮ್ಮರು ಇಬ್ಬರು ಸೇರಿ ಸುಗುದ ಸುರಿಮಲಿಯನ್ನೇ ಸುರಿಸುತ್ತೇವೆ. ನಿಜವಾಗಿ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನಾಗಿದ್ರೆ ನನ್ನ ಮಗ ಮೈಲಾರಾಮ್ ತೋರಿಸು ಈ ನಿನ್ನ ಗಂಡ ಸ್ಥಾನವನ್ನು. ಆ ನನ್ನ ಮಗ ಮೈಲಾರಾಮ್, ವೀರ ಮೈಲಾರಾಮ್ ನನ್ನ ಮಗ ಮೈಲಾರಾಮ್ಯಾರಿ ಸಾಯಿಬೇಡ ರಕ್ತಕಾರಿ. ಇದು ನಿನ್ನಂಥವಳಿಗಾಗಿ ಬೆಳೆದ ಮನಗಂಡ ಹೋರಿ. ನೀನು ಹೋಗುವನೆಂದರೆ ಜಾರಿ ಕಟ್ಟಲು ಸಿದ್ಧವಾಗಿ ಬಂದಿರುವರು ನಿನ್ನ ಗೋರೆ. ಅದಕ್ಕೆ ನಮಗೆ ಸರಗ ಆಸೆ. ಈ ಸಮಾಜದಲ್ಲಿ ನೀನಾಗು ಒಳ್ಳೆಯ ನಾರಿ. ನಿನ್ನ ಅಪ್ಪನ ವಯಸ್ಸಿನಲ್ಲಿರುವ ನನಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ. ಅಕ್ಕನ ವಯಸ್ಸಿನವಳಾದರೇನು, ಪಕ್ಕನ ವಯಸ್ಸಿನವಳಾದರೇನು, ಪಕ್ಕ ಮಾವಿನ ಹಣ್ಣಿನ ತಿರುವ ನಿನ್ನ ದೇಹವನ್ನು ಕೊಚ್ಚಿ ಕೊಚ್ಚಿ ತಿನ್ನುವ ಸುಖಾನಿಗಳ ನಾವು. ಬಾರಲೇ ಬಾ, ನಿನಗೆ ಗೊತ್ತಿಲ್ಲವೇ ಕಾಮಕ್ಕೆ ಕಣ್ಣಿಲ್ಲ ಅಂತ. ಕಾಮಕ್ಕೆ ಕಣ್ಣಿಲ್ಲ ಅಂತ ನಿನ್ನ ಹೆತ್ತ ತಾಯಿಯೊಡನೆ ಮಲಗ್ತೇನೋ ಪಾಪಿನ ಮಗನೇ. ನಿನ್ನ ಅಪ್ಪನನ್ನು ನೀನು ಕಾಮ ದೃಷ್ಟಿಯಿಂದ ನೋಡಿ ಅವನನ್ನು ಚಕ್ಕಂತ ಆರೋರಕ್ಕೆ ಕರಿತೀನು. ನೋಡು, ನಿಮ್ಮಂತ ಕಾಮ ತುಂಬಿದವನನ್ನು ಅನ್ನವನ್ನು ಬಿಟ್ಟು ಹೇಸಿಗೆಯನ್ನು ತಿನ್ನುತ್ತೇನೋ ನಾಯಿ. ನಿಮ್ಮಂತ ಕಾಮುಕರನ್ನು ಸುಮ್ಮ
ದುರಹಂಕಾರದಿಂದ ಮಾತನಾಡುತ್ತಿರುವ ದುಗ್ಗಾನಿ ಗಂಡ ವೀರರ ಗಂಡ ಸೂರರ ಮೆಂಡ ಕರತಿಯರಿಗೆ ಗಂಡ ಸೂಳೆಯರಿಗೆ ಮೆಂಡ ನಿನ್ನಂತ ಬಣ್ಣದ ಹೆಣ್ಣನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಈ ರಾಸಿಕ ಮನ್ಮಾತರಿಗೆ ಚಪ್ಪಲಿಂದ ಹೊಡಿತೀಯ ಈಗ ವೀರ ಸೂರರು ನಿನ್ನ ಜೀವವೇ ನಾಶವಾಗುವಂತೆ ಹೊಡೆಯುತ್ತಾರೆ ಸಹಿಸಿಕೊಳ್ಳಲೇ ನಮ್ಮ ಕಾಲದ ಏಟನು ಕೈ ಬಿಡ್ರು ಪಾಪಿನ ಮಗ ನನ್ನ ಮಗ ಇರಲಾರದ ಸಮಯವನ್ನು ನೋಡಿಕೊಂಡು ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯವನ್ನು ಮಾಡ್ತಾ ಇದ್ರಲ್ಲ ನೀವು ಮನುಷ್ಯರಲ್ಲ ನೀವು ರಾಕ್ಷಸರು ನೀವು ಒಂದೇ ತಂದೆಯ ರಕ್ತಕ್ಕೆ ಹುಟ್ಟಿದವರೇ ಆಗಿದ್ರೆ ನಿಮ್ಮ ಮಾಯೆಯಲ್ಲಿ ನಿಮ್ಮ ತಂದೆಯ ರಕ್ತನೇ ಹರಿತಾ ಇದ್ರೆ ನನ್ನ ಮಗ ವೀರ ವೀರ ಮೈಲಾರಿ ಒಂದು ತೋರಿಸಿ ನಿಮ್ಮ ಶಕ್ತಿಯನ್ನು Thank you.
ಸಲ ಇಂದಿಗೂ ಸೇರಿತು ಈ ಭೂತಾಯಗಳ ಓ ಬಾರಲ್ ಏರಂಜೆ ಅಲ್ಲ ನಿಂತು ಬರೋ ನಾಲೇಗ ಏನದೆ ಗಂಡ ಸತ್ತ ರಂಡೆ ಅಂತ ನನಗೆ ಮಾತಾಡ್ತೀಯಾ ನಾ ಬಂಡನನ ಮಗನೇ ನನ್ನ ಗಂಡ ಸತ್ತಿರಬಹುದು ಕಣು ಆದ್ರೆ ಅವನು ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿದ್ದಾನೆ ಕಣು ಹಾಗೆ ಉಳಿದುಕೊಂಡಿದ್ದಾರೆ ಏನಂದ್ರೋ ಏ ಬಂಡ ಸೂರ್ಯ ಮಗನೇ 5 ನಿಮಿಷ ನಾನು ನಿಮಗೆ ಸುಖ ಕೊಟ್ಟು ಹೋಗಬೇಕೇನು ಏ ಹಾದರಕ್ಕೆ ಹುಟ್ಟಿದ ಹಾದರಗಿತ್ತ ಮಕ್ಕಳ ನೀವು ಮನುಷ್ಯರೇ ಮುಚ್ಚ ಬಾಯಿ ನಿಮ್ಮ ಗಂಡ ಸತ್ತರೆ ಗರದಿಯಾಗಿ ಬಾಳಬೇಕೆನ್ನೋದೇ ನನ್ನ ಛಲ ನನ್ನ ಛಲ ನಿಮ್ಮಂತವರಿಗೆ ಸರಗಣ್ಣ ಹಾಸಿ ಈ ನಾಡನ್ನ ನಾನು ಯಾವತ್ತು ಹೊಲಸು ಮಾಡಲಾರೆ ಕಣ ಹೊಲಸನ್ನ ಮಾಡಲಾರೆ ನನ್ನ ಪ್ರಾಣವನ್ನು ಕಳೆದುಕೊಂಡು ಗರದಿಯಾಗಿ ನಾನೇ ಸತ್ತು ಹೋಗುತ್ತೇನೆ ಕಣ ನಾನೇ ಸತ್ತು ಸೋಮಶೇಖರನ ಹೆಂಡತಿ ಗರತಿ ಸಾವಿತ್ರಿಯೊಡನೆ ಮಾಚಿ ಆಮಾಡೇನಾ